ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಇವತ್ತು 10ನೇ ತರಗತಿಯ ವಿಜ್ಞಾನ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕಂತ ಅಧ್ಯಾಯದ 5ನೇ ಭಾಗದ ವಿಡಿಯೋ ನೋಡ್ತಾ ಇದೀವಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಭಾಗದಲ್ಲಿ ನಾವು ಏನು ನೋಡ್ತಾ ಇದೀವಿ ಅಂತಂದ್ರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಂತಂದ್ರೆ ಮಿನುಗುವಂತಹ ನಕ್ಷತ್ರಗಳು ನಕ್ಷತ್ರಗಳ ಮಿನುಗುವಿಕೆ ಮತ್ತು ಮುಂತಾದ ಭಾಗಗಳನ್ನು ನೋಡ್ಕೊಂತ ಹೋಗೋಣಂತೆ ಮೊದಲನೇದಾಗಿ ಬರೋದೇನು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರ ಅಂತಂದ್ರೆ ಏನು ನಕ್ಷತ್ರ ಅಂತಂದ್ರೆ ಅದು ಒಂದು ಆಕಾಶಕಾಯ ತನ್ನ ಶಕ್ತಿಯನ್ನು ತಾನೇ ಉತ್ಪಾದನೆ ಮಾಡುತ್ತದೆ ಅದರ ದೇಹದಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸ್ ಅನಿಲಗಳು ಇರ್ತವೆ ಅದು ನಿಮಗೆ ಗೊತ್ತೈತೆ ಸರಿನಾ ಅದು ಯಾವಾಗಲೂ ಹೊತ್ತಿ ಉರಿತಾ ಇರ್ತದೆ ಸೂರ್ಯನು ಕೂಡ ಒಂದು ನಕ್ಷತ್ರ ಅಂತ ನಾವು ಹೇಳಬಹುದು ಸರಿನಾ ಸೂರ್ಯನು ಕೂಡ ಒಂದು ನಕ್ಷತ್ರ ಆದರೆ ಸೂರ್ಯ ಏನಾಗಂಗಿಲ್ಲ ಮಿನುಗುವುದಿಲ್ಲ ಉಳಿದೆಲ್ಲ ನಕ್ಷತ್ರಗಳು ಮಿನುಗುತ್ತವೆ ಯಾಕೆ ಯಾಕಂದ್ರೆ ಸೂರ್ಯ ನಮಗೆ ಸಮೀಪ ಇರತಕ್ಕಂತ ಒಂದು ಆಕಾಶಕಾಯ ನಕ್ಷತ್ರಗಳು ಮಿಲಿಯನ್ ಬಿಲಿಯನ್ ಬಿಲಿಯನ್ ಕಿಲೋಮೀಟರ್ ಗಳ ಕಾಲ ದೂರ ಇದ್ದಾವೆ ಅಷ್ಟು ದೂರ ಇದ್ದಾವೆ ಅಲ್ಲಿಂದ ಬೆಳಕಿನ ಕಿರಣ ಬರಬೇಕಾ ದೂರಿನಿಂದ ಬೆಳಕಿನ ಕಿರಣ ಬರಬೇಕಾ ಇದು ಏನಪ್ಪಾ ಇದು ಒಂದು ನಕ್ಷತ್ರ ಯಾವುದು ಇಲ್ಲಿದೆ ಅಲ್ಲ ಇದೊಂದು ಏನಿದು ನಕ್ಷತ್ರ ನಕ್ಷತ್ರ ಬಹಳ ದೂರ ಐತೆ ಆಮೇಲೆ ನಕ್ಷತ್ರದಿಂದ ಬರುವ ಬೆಳಕಿನ ಕಿರಣಗಳು ಹಲವಾರು ವಾಯುಮಂಡಲವನ್ನು ದಾಟಿ ಬರಬೇಕು ಹಲವಾರು ವಾಯುಮಂಡಲಗಳನ್ನು ದಾಟಿ ಬರಬೇಕು ಅಂತಂದ್ರೆ ನೇರವಾಗಿ ಬರತಕ್ಕಂತ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಲ್ಲಿ ಇರ್ತವೆ ಭೂಮಿಯ ಒಂದು ವಾತಾವರಣಕ್ಕೆ ಬಂದಾಗ ದಟ್ಟ ಮಾಧ್ಯಮಕ್ಕೆ ಬರ್ತವೆ ಅರ್ಥ ಆಯ್ತಾ ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಬರುವಾಗ ಬೆಳಕಿನ ಕಿರಣಗಳು ಏನಾಗ್ತಾವ ರೀ ಬೆಳಕಿನ ಕಿರಣಗಳು ವಾಲ್ತವೆ ಬಾಗುತ್ತವೆ ಈ ಬಾಗುವುದರಿಂದ ನಕ್ಷತ್ರ ಇರುವ ಆಕ್ಚುಯಲ್ ಪೊಸಿಷನ್ ಅಂತ ಕರಿತೀನೋ ಅಂದ್ರೆ ನಿರ್ದಿಷ್ಟವಾದಂತಹ ಸ್ಥಾನ ಇದು ನಮಗೆ ಇಲ್ಲಿಂದ ಏನು ಮಾಡ್ತವೆ ಬೆಳಕಿನ ಕಿರಣಗಳು ಬಂದು ಕಣ್ಣಿಗೆ ಬಡಿತವೆ ಬೆಳಕಿನ ಕಿರಣಗಳು ಏನಾಗಿರ್ತಾವ ರೀ ಬಾಗಿರ್ತವೆ ಆದರೆ ನಮಗೆ ಏನು ಅನಿಸ್ತದ ಬೆಳಕಿನ ಕಿರಣಗಳು ಕಿರಣಗಳು ಇಲ್ಲಿಂದ ಬಂದವ ಅಂತ ಅನಿಸುತ್ತೆ ಒಂದು ಸಲ ಈ ಜಾಗದಿಂದ ಇನ್ನೊಂದು ಸರಿ ಈ ಜಾಗದಿಂದ ಬಂದಂಗೆ ಏನಾಗ್ತಾವ ರೀ ಬೆಳಕಿನ ಕಿರಣ ಬಂದಂಗೆ ಭಾಸವಾಗ್ತವ ಆವಾಗ ಈ ನಕ್ಷತ್ರದ ನಿರ್ದಿಷ್ಟ ಸ್ಥಾನ ಇಲ್ಲದೋ ಏನು ಇಲ್ಲದೋ ಅಂತ ನಮಗೆ ಕನ್ಫ್ಯೂಸ್ ಆಗ್ತದೆ ಅರ್ಥ ಆಯ್ತಾ ಹಾಗಾಗಿ ಒಂದು ಬಾರಿ ಈ ಸ್ಥಾನ ಇನ್ನೊಂದು ಬಾರಿ ಈ ಸ್ಥಾನ ಎರಡು ಸ್ಥಾನದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಬೆಳಕಿನ ಕಿರಣಗಳು ಈ ಕಡೆಯಿಂದ ಬಂದಂಗೆ ಅನಿಸ್ತವ ಈ ಕಡೆಯಿಂದ ಬಂದಂಗೆ ಅನಿಸ್ತವ ಈ ನಮ್ಮ ಅನುಭವ ಏನಾಗ್ತದ್ರಿ ನಕ್ಷತ್ರಗಳನ್ನು ಹೊಳೆಯುವ ಹಾಗೆ ಮಾಡ್ತದೆ ನಕ್ಷತ್ರಗಳ ಹೊಳೆಯುವಿಕೆಗೆ ಏನು ಕಾರಣ ಬೆಳಕಿನ ವಕ್ರೀಭವನ ಕಾರಣ ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿರತಕ್ಕಂತಹ ನಕ್ಷತ್ರದಿಂದ ಬರುವ ಬೆಳಕಿನ ಕಿರಣಗಳು ಹಲವಾರು ವಾಯುಸ್ತರವನ್ನು ದಾಟಿ ಬರುವಾಗ ಬಾಗುತ್ತವೆ ಈ ಬಾಗುವಿಕೆಯಿಂದ ನಕ್ಷತ್ರಗಳ ನಿರ್ದಿಷ್ಟ ಸ್ಥಾನವು ನಮಗೆ ಭಾಸಕ್ಕೆ ಬರುವುದಿಲ್ಲ ಬೇರೆ ಸ್ಥಾನ ಅದು ಭಾಸಕ್ಕೆ ಬಂದಂಗೆ ಅನ್ನಿಸ್ತದೆ ಹಾಗಾಗಿ ನಕ್ಷತ್ರಗಳು ಏನಾಗ್ತವೆ ಹೊಳಿತವೆ ಅಂತ ನಾವು ಹೇಳ್ತೀವಿ ಸರಿನಾ ಮುಂದೆ ಬರದೇನು ದ ಸ್ಟಾರ್ಸ್ ಆರ್ ವೆರಿ ಡಿಸ್ಟಿಂಕ್ಟ್ ಸೋ ದೇ ಅಪ್ರಾಕ್ಸಿಮೇಟ್ ಪಾಯಿಂಟ್ ಸೈಜ್ಡ್ ಸೋರ್ಸಸ್ ಆಫ್ ಲೈಟ್ ಆಸ್ ದ ರೇ ಪಾತ್ ಆಫ್ ಲೈಟ್ ಕಮಿಂಗ್ ಫ್ರಾಮ್ ದ ಸ್ಟಾರ್ ಗೋಸ್ ಆನ್ ವೇರಿಂಗ್ ಸ್ಲೈಟ್ಲಿ ದ ಅಪರೆಂಟ್ ಪೊಸಿಷನ್ ಆಫ್ ದ ಸ್ಟಾರ್ ಫ್ಲಕ್ಚುಯೇಟ್ಸ್ ಆ್ಯಂಡ್ ದ ಅಮೌಂಟ್ ಆಫ್ ಸ್ಟಾರ್ ಲೈಟ್ ಎಂಟರಿಂಗ್ ದ ಐ ಫ್ಲಿಕರ್ಸ್ ಸಮ್ಟೈಮ್ಸ್ ಅಪಿಯರ್ಸ್ ಬ್ರೈಟರ್ ಸಮ್ಟೈಮ್ಸ್ ಫೇಂಟರ್ ಇಟ್ ಈಸ್ ಕಾಲ್ಡ್ ಅಸ್ ಟ್ವಿಂಕ್ಲಿಂಗ್ ಎಫೆಕ್ಟ್ ಇರತಕ್ಕಂಥ ನಕ್ಷತ್ರ ಚುಕ್ಕಿಯ ಗಾತ್ರದಲ್ಲಿರ್ತದೆ ಚಿಕ್ಕ ಗಾತ್ರದಲ್ಲಿರ್ತದೆ ಒಂದು ಬಾರಿ ನಕ್ಷತ್ರ ಬ್ರೈಟ್ ಆಗಿ ಕಾಣ್ತದೆ ಇನ್ನೊಂದು ಬಾರಿ ಡಿಮ್ ಆಗಿ ಕಾಣ್ತದೆ ಬ್ರೈಟ್ ಡಿಮ್ ಬ್ರೈಟ್ ಡಿಮ್ ಯಾಕಂತಂದ್ರೆ ಒಂದು ಸರಿ ನಿರ್ದಿಷ್ಟ ಸ್ಥಾನ ಇನ್ನೊಂದು ಸರಿ ಅಪರೆಂಟ್ ಪೊಸಿಷನ್ ಅಂತ ಹೇಳ್ತೀವಿ ಅಪರೆಂಟ್ ಅಂತಂದ್ರೆ ಊಹೆಗೆ ಇರುವಂತಹ ಊಹಿಸುವಂತಹ ಸ್ಥಾನ ಈ ಸ್ಥಾನದಲ್ಲಿ ಇದೆ ಅಂತ ನಮ್ಗೆ ಊಹೆ ಇರ್ತದೆ ಬಟ್ ಆಕ್ಚುಯಲ್ ನಿರ್ದಿಷ್ಟ ಸ್ಥಾನ ಅದು ಇರಂಗಿಲ್ಲ ಬೇರೆ ಸ್ಥಾನದಲ್ಲಿ ಇರ್ತದೆ ಒಂದು ಬಾರಿ ಆ ಸ್ಥಾನ ಒಂದು ಬಾರಿ ಈ ಸ್ಥಾನ ಟ್ವಿಂಕ್ಲಿಂಗ್ ಆಗ್ತದೆ ಟ್ವಿಂಕ್ಲಿಂಗ್ ಎಫೆಕ್ಟ್ ಅಥವಾ ಹೊಳೆಯುವ ಒಂದು ಒಂದು ನಕ್ಷತ್ರವಾಗಿ ನಮಗೆ ಕಾಣ್ತದೆ ನಕ್ಷತ್ರ ಎಂದೂ ಹೊಳೆಯುವುದಿಲ್ಲ ನಕ್ಷತ್ರದಿಂದ ಬರುವ ಬೆಳಕಿರಣ ಕಿರಣಗಳು ಬೆಳಕಿನ ಕಿರಣಗಳು ಏನಂತವ್ರಿ ಬೆಂಡ್ ಆಗ್ತವ ಬೆಂಡ್ ಆಗಿ ನಮಗೇನಾಗ್ತದೆ ನಕ್ಷತ್ರ ಹೊಳೆದಂಗೆ ಕಾಣ್ತದೆ ವಿನಃ ನಕ್ಷತ್ರ ನಿಜ ಜೀವನದಲ್ಲಿ ಏನಾಗಿಲ್ಲರಿ ಹೊಳೆಯುವುದಿಲ್ಲ ಮುಂದೆ ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್ ಅಂತ ಇದೆ ಅಂತಂದರೆ ಬೇಗನೆ ಪುಸ್ತಕದಲ್ಲಿ ಕೊಟ್ಟಿರ್ಬೇಕು ಏನಂತ ಕೊಟ್ಟಿದ್ದಾರೆ ರೆಡಿಂಗ್ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಶೀಘ್ರ ಸೂರ್ಯೋದಯ ಅಂತ ಶೀಘ್ರ ಶ್ರೀ ಅಲ್ಲದ ಶ್ರೀ ಅಲ್ಲದ ಹಾಂ ಶೀಘ್ರ ಸೂರ್ಯೋದಯ ಮತ್ತು ಶೀಘ್ರ
ಸೂರ್ಯಾಸ್ತ ಅಂತ ಅದ ಹೌದಾ ವಿಳಂಬಿತ ಅದ ವಿಳಂಬಿತ ಸೂರ್ಯಾಸ್ತ ಅಂದ್ರೆ ಅರ್ಥ ಏನು ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆನೇ ನಮಗೆ ಸೂರ್ಯ ಕಾಣ್ತಾನೆ ಸೂರ್ಯಾಸ್ತ ಆದ ನಂತರನೂ ಕೂಡ ಸೂರ್ಯ ನಮಗೆ ಕಾಣ್ತಾನೆ ಸೂರ್ಯ ಉದಯ ಆಗುವುದಕ್ಕಿಂತ 2 ನಿಮಿಷಗಳ ಮುಂಚೆನೇ ಸೂರ್ಯ ನಮಗೆ ಕಾಣ್ತಾನಂತ್ರಿ ಸೂರ್ಯಾಸ್ತ ಆದ 2 ನಿಮಿಷಗಳ ಕಾಲನೂ ಕೂಡ ಸೂರ್ಯ ನಮಗೆ ಕಾಣ್ತಾನಂತ ಯಾಕೆ ಸೂರ್ಯನ ಕಿರಣಗಳು ಏನಾಗ್ತವರಿ ವಕ್ರೀಭವನಗೊಳ್ಳುತ್ತವೆ ವಕ್ರೀಭವನಗೊಂಡು ಸೂರ್ಯ ಮುಳುಗಿದರೂ ಕೂಡ ಆ ಕಿರಣಗಳು ನಮಗೆ ಕಾಣ್ತಾ ಇರುತ್ತೆ ಅರ್ಥ ಆಗ್ತಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಆಬ್ಸರ್ವರ್ ಇದ್ದಾರೆ ಏನಿದ್ರೆ ಇಲ್ಲಿ ಆಬ್ಸರ್ವರ್ ಅಂತ ನೋಟಗಾರ ಇದಕ್ಕೆ ಹಾರಿಜಾನ್ ಅಂತ ನಾವು ಹೇಳ್ತೀವಿ ಏನು ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಇದು ದಿಗಂತ ಅಂತ ಕೊಟ್ಟಿದ್ದಾರೆ ಇದು ದಿಗಂತ ಹಾರಿಜಾನ್ ಅಂತ ಹೇಳ್ತೀವಿ ದಿಗಂತ ಈ ದಿಗಂತದ ಮೇಲ್ಗಡೆ ಏನಿದ್ದಾರೆ ಮೇಲ್ಗಡೆ ಸೂರ್ಯ ಇಲ್ಲ ಈ ದಿಗಂತದ ಕೆಳಗಡೆ ಸೂರ್ಯ ಇದ್ದಾನೆ ಆದರೆ ಸೂರ್ಯನಿಂದ ಬರುವ ಕಿರಣಗಳು ಏನಾಗಿದವೆ ಏನಾಗಿದವೆ ವಾಲಿದವೆ ಯಾಕೆ ವಾಲಿದವೆ ಭೂಮಿಯ ವಾತಾವರಣವು ಅಧಿಕ ಒತ್ತಡ ಅಧಿಕವಾದಂತ ಕಣಗಳಿದವೆ ಅಂತಂದ್ರೆ ದಟ್ಟ ಮಾಧ್ಯಮ ಇದು ಯಾವ ದಟ್ಟ ಮಾಧ್ಯಮ ಸೂರ್ಯ ಭೂಮಿಯ ವಾತಾವರಣ ಭೂಮಿಯ ವಾತಾವರಣ ಏನಿದೆ ದಟ್ಟ ಮಾಧ್ಯಮ ಇದೇನಿದು ಸ್ಪೇಸ್ ಖಾಲಿ ಜಾಗ ವಿರಳ ಮಾಧ್ಯಮ ಬೆಳಕಿನ ಕಿರಣಗಳು ವಿರಳ ಮಾಧ್ಯಮದಿಂದ ಯಾವ ಮಾಧ್ಯಮಕ್ಕೆ ಬರ್ತಾ ಇದ್ದಾವೆ ದಟ್ಟ ಮಾಧ್ಯಮಕ್ಕೆ ಬರ್ತಾ ಇದ್ದಾವೆ ಹಾಗಾಗಿ ಈ ಬೆಳಕಿನ ಕಿರಣಗಳು ಏನಾಗ್ತವೆ ವಾಲ್ತವೆ ವಾಲ್ದಾಗ ನಮಗೇನು ಕಾಣ್ತದೆ ಸೂರ್ಯ ಕಾಣ್ತದೆ ಸೂರ್ಯ ವಾಲಿದ ಸೂರ್ಯನ ಬೆಳಕಿನ ಕಿರಣಗಳು ಕಾಣಂಗಿಲ್ಲ ಈ ಕಿರಣಗಳು ಎಲ್ಲಿಂದ ಬಂದು ಈ ಭಾಗದಿಂದ ಬಂದಂಗೆ ಅನಿಸ್ತವೆ ಸೂರ್ಯ ಆಗಲೇ ಅಸ್ತ ಆಗೈತೆ ದಿಗಂತದ ಕೆಳಗಿದ್ದಾನೆ ಸೂರ್ಯ ಎಲ್ಲಿದ್ದಾನೆ ದಿಗಂತದ ಕೆಳಗಿದ್ದಾನೆ ಅಂದರೆ ಸೂರ್ಯ ಮುಳುಗಿಬಿಟ್ಟೈತೆ ಆಲ್ರೆಡಿ ಸೂರ್ಯ ಮುಳುಗೈತೆ ಆದರೆ ಸೂರ್ಯನಿಂದ ಬರುವ ಕಿರಣಗಳು ಏನಾಗ್ತಾ ಇದ್ದಾವೆ ವಾಲ್ತಾ ಇದ್ದಾವೆ ವಾಲಿ ನಮ್ಮ ಕಣ್ಣಿಗೆ ಬಿಡಿತವೆ ಯಾಕೆ ವಾಲ್ತವೆ ಸೂರ್ಯನ ಕಿರಣಗಳು ಖಾಲಿ ಜಾಗದಿಂದ ಎಂಪ್ಟಿ ಸ್ಪೇಸ್ ಅಂತ ನಂಬುತ್ತೀವಿ ಖಾಲಿ ಜಾಗದಿಂದ ನೇರವಾಗಿ ಬಂದು ಭೂಮಿಯ ವಾತಾವರಣಕ್ಕೆ ಬಂದಾಗ ಸೂರ್ಯನ ಕಿರಣಗಳು ಏನಂತಾರೆ ಬಾಗ್ತವೆ ಬಾಗಿದಾಗ ನಮಗೇನು ಅನಿಸ್ತದೆ ಸೂರ್ಯ ಇಲ್ಲಿದ್ದಾನೆ ಅಂತ ಅನಿಸ್ತದೆ ನಮ್ಗೆ ಕಾಣೋದು ಇಲ್ಲಿ ಕಾಣ್ತಾ ಇರ್ತಾನೆ ಆದರೆ ಆಲ್ರೆಡಿ ಏನಾಗಿರ್ತದೆ ಅದು ಸೂರ್ಯ ಅಸ್ತ ಆಗಿಬಿಟ್ಟಿರ್ತಾನೆ ಸೂರ್ಯಾಸ್ತ ಆಗಿ 2 ನಿಮಿಷಗಳ ಕಾಲ 2 ನಿಮಿಷಗಳ ಕಾಲ ಸೂರ್ಯ ನಮಗೆ ಕಾಣ್ತಾನೆ ಇರ್ತಾನೆ ಯಾಕೆ ಸೂರ್ಯನು ದಿಗಂತದ ಕೆಳಗೆ ಹೋದರೂ ಕೂಡ ಸೂರ್ಯನಿಂದ ಬರುವಂತಹ ಬೆಳಕಿನ ಕಿರಣಗಳು ವಕ್ರೀಭವನಗೊಂಡು ಸೂರ್ಯ ದಿಗಂತದ ಮೇಲೆ ಇದ್ದಂಗೆ ಭಾಸವಾಗುತ್ತದೆ ಹಾಗಾಗಿ ಸೂರ್ಯಾಸ್ತವಾದ 2 ನಿಮಿಷಗಳ ಕಾಲ ಸೂರ್ಯ ಕಾಣ್ತಾನೆ ಸೂರ್ಯೋದಯ ಸಮಯದಲ್ಲಿ ಏನಾಗ್ತದೆ ಇದು ಸೂರ್ಯೋದಯ ಅಂತ ತಿಳ್ಕೊಂಬಿಡು ಈಗ ಇದು ಪಶ್ಚಿಮ ಬಗ್ಗೆ ಹೇಳಿದೆ ನನಗೆ ಪೂರ್ವದ ಬಗ್ಗೆ ಸೂರ್ಯ ಉದಯ ಆಗುತ್ತಾ ಇದ್ದಾನೆ ಇಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದಾನೆ ಹೌದಾ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅಂತಂದಾಗ ಸೂರ್ಯ ಇರೋದು ಇಲ್ಲಿ ಇನ್ನೂ ಉದಯ ಆಗಿಲ್ಲ ಸೂರ್ಯ ಇರೋದಿಲ್ಲಿ ಉದಯ ಆಗಿಲ್ಲ ಆದರೆ ಸೂರ್ಯನ ಕಿರಣಗಳು ಭೂಮಿ ಕಡೆ ಬಂದೇ ಬರ್ತಾವ ಬಂದೇ ಬರ್ತಾವ ಅಂತಂದ್ರೆ ಅದೇನಾಗ್ತಾರೆ ವಾಲ್ತವೆ ವಾಲ್ದಾಗ ನಮಗೆ ಸೂರ್ಯ ಇಲ್ಲಿ ಬಂದಿದ್ದಾನೆ ಅಂತ ಅನಿಸ್ತದೆ ಸೂರ್ಯ ಉದಯ ಆಗ್ಬಿಟ್ಟೈತೆ ಅನಿಸ್ತದೆ ಸೂರ್ಯ ಇನ್ನೂ ಏನಾಗಿಲ್ಲ ಉದಯ ಆಗೇ ಇಲ್ಲ ಸೂರ್ಯ ಉದಯ ಆಗಿಲ್ಲ ಸೂರ್ಯ ಉದಯ ಆಗೋದಕ್ಕಿಂತ 2 ನಿಮಿಷಗಳ ಕಾಲ ನಮಗೇನು ಕಾಣ್ತಾನೆ ಸೂರ್ಯ ಕಾಣ್ತಾನೆ ಆ್ಯಕ್ಚುವಲ್ ಆಗಿ ಸೂರ್ಯ ನಿರ್ದಿಷ್ಟವಾಗಿ ಸೂರ್ಯ ಉದಯ ಆಯಿತು ಅಂತಂದಾಗ ನಮ್ಗೆ ಆಲ್ರೆಡಿ 2 ನಿಮಿಷಗಳ ಕಾಲ ಸೂರ್ಯ ಕಂಡುಬಿಟ್ಟಿರ್ತಾನೆ ಅರ್ಥ ಆಗ್ತದೆ ಸೂರ್ಯೋದಯಕ್ಕೆ ಮುಂಚೆ ಸೂರ್ಯನು ದಿಗಂತದ ಕೆಳಗೆ ಇರ್ತಾನೆ ಸೂರ್ಯೋದಯಕ್ಕೆ ಮುಂಚೆ ಸೂರ್ಯ ಏನಿರ್ತಾನೆ ರೀ ದಿಗಂತದ ಕೆಳಗೆ ಇರ್ತಾನೆ ದಿಗಂತದ ಕೆಳಗೆ ಇದ್ದಾಗ ಸೂರ್ಯನಿಂದ ಬರುವ ಕಿರಣಗಳು ವಕ್ರೀಭವನಗೊಂಡು ನೋಡುವಂತಹ ವ್ಯಕ್ತಿಗೆ ಸೂರ್ಯನ ಕಿರಣಗಳು ದಿಗಂತದ ಮೇಲ್ಗಡೆ ಇರುವ ಸೂರ್ಯನ ಥರ ಕಾಣ್ತವೆ ಅಂದರೆ ಸೂರ್ಯ ದಿಗಂತದ ಮೇಲೆ ಇದ್ದಂಗೆ ಭಾಸ ಆಗ್ತದೆ ಅವರಿಗೆ ಬೆಳಕಿನ ಕಿರಣ ಬರ್ತಾ ಇರೋದು ಇಲ್ಲಿಂದ ಆದ್ರೆ ಇವನಿಗೆ ಹೆಂಗೆ ಅನಿಸ್ತದೆ ಇಲ್ಲಿಂದ ಬರ್ತಾ ಇದ್ದಾವೇನಪ್ಪ ಅಂತ ಅನಿಸ್ತದೆ ನಿಮಗೆ ಬೆಳಕು ವಕ್ರೀಭವನ ಪಾಠದಲ್ಲಿ ಒಂದೇನೋ ಒಂದು ಭಾಗ ಹೇಳಿದ್ದೆ ಈ ನಿಮ್ಮ ಮಸೂರ ಪೀನ ಮಸೂರದಲ್ಲಿ ಏನಂತ ಹೇಳಿದೆ ಅಂತಂದರೆ ಒಂದು ಬೆಳಕಿನ ಕಿರಣಗಳು ಬಂದಾಗ ನಾವೇನು ಮಾಡ್ತೀವಿ ಉದಾಹರಣೆಗೆ ಈ ಥರ ತೊಗೊಂಡ್ಬಿಡ್ತೇನೆ ಯಾವುದಪ್ಪ ಇದು ಪೀನ ದರ್ಪಣ ನಿಮ್ಮ ದರ್ಪಣ ಅಂತ ಬರ್ತದೆ ಗೊತ್ತಾ ಈ ಸೈಡಲ್ಲಿ ಈ ಸೈಡ್ ತೆಗಿಬೇಕು ಒಂದು ಸೆಕೆಂಡ್ ತಡಿಯಾ ಈ ಥರ ಬರ್ತದೆ ದರ್ಪಣ ಈ ಥರ ಹೌದಾ ಬೆಳಕಿನ ಕಿರಣ ಇರ್ತದೆ ಹಿಂಗೆ ಹೋಗ್ತದೆ ಈ ಥರ ನಾವು ತೋರಿಸ್ತೀವಿ ಗೊತ್ತಾ ಅಂದರೆ ಬೆಳಕಿನ ಕಿರಣಗಳು ಈ ದರ್ಪಣದ ಹಿಂದೆ ಹೋದಂಗೆ ಭಾಸವಾಗ್ತವೆ ಅಂತ ಹೇಳ್ತೀವಿ ಆದ್ರೆ ಭಾಸ ಆಗ್ತವೆ ವಿನಃ ಅವು ಇರಂಗಿಲ್ಲ ಆ್ಯಕ್ಚುವಲ್ ಆಗಿ ತಿಳಿತದ ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ ಬರಂಗಿಲ್ಲ ನೀವು ನೀರು ಎಂತ ಸಹಿತೇನೋ ಏ ಬಗಲ ಮುಚ್ಚಲೆ ಏನು ಹುಚ್ಚುಗಳೇ ಕ್ಯಾಮ್ ಇಲ್ಲಿ ವಿಡಿಯೋ ಮಾಡತ್ತೆ ಒಂದು
ಪೀನ ಮಸರು ತಗೊಂಡಾಗ ಈ ಪೀನ ಮಸರದ ಮುಂಭಾಗದಲ್ಲಿ ಒಂದು ವಸ್ತು ಇಡ್ತೀವಿ ವಸ್ತುವಿನಿಂದ ಬೆಳಕಿನ ಬರುವ ಬೆಳಕಿನ ಕಿರಣ ವಕ್ರೀಭವನ ಇದು ಪ್ರತಿಫಲನಗೊಂಡಾಗ ಈ ತರ ತೋರಿಸ್ತೀವಿ ಗೊತ್ತದನ ಆಮೇಲೆ ಇದು ಏನಾಗ್ತದೆ ಎಲ್ಲಿ ಎಲ್ಲಿಂದ ಬಂದಂಗ ಭಾಸ ಆಗ್ತದೆ ಇದು ಸಂಗಮ ದೂರದಿಂದ ಸಂಗಮ ಬಿಂದುವಿನಿಂದ ಬಂದಂಗ ಭಾಸ ಆಗ್ತದ ಇಲ್ಲ ಇದು ಭಾಸವಾಗ್ತದೆ ಅಂತ ಹೆಂಗ ಹೇಳ್ತೀವಲ್ಲ ಹಾಗೆ ಇಲ್ಲೂ ಕೂಡ ಬೆಳಕಿನ ಕಿರಣಗಳು ದಿಗಂತದ ಕೆಳಗಡೆ ಇರುವ ಸೂರ್ಯನಿಂದ ಬರ್ತವೆ ಆದರೆ ಆಬ್ಸರ್ವರ್ ನೋಟಗಾರನಿಗೆ ಅವನಿಗೆ ಏನು ಅನ್ನಿಸ್ತವೆ ಬೆಳಕಿನ ಕಿರಣಗಳು ದಿಗಂತದ ಮೇಲ್ಗಡೆ ಇರುವ ಸೂರ್ಯನಿಂದ ಬಂದಂಗ ಭಾಸ ಆಗ್ತವೆ ಹಾಗಾಗಿ ಸೂರ್ಯ ಉದಯ ಆಗೋಕ್ಕಿಂತ 2 ನಿಮಿಷ ಮುಂಚೆನೇ ನಮಗೆ ಏನು ಕಾಣ್ತಾನೆ ಸೂರ್ಯ ಕಾಣ್ತಾನೆ ಅರ್ಥ ಆಗ್ತದೆ ನಿಮಗೆ ಯಾಕೆ ಕಾಣ್ತಾನೆ ದಿಗಂತದ ಕೆಳಗೆ ಇರುವ ಸೂರ್ಯನಿಂದ ಬರುವ ಕಿರಣಗಳು ವಕ್ರೀಭವನಗೊಂಡು ದಿಗಂತದ ಮೇಲ್ಗಡೆ ಇರುವ ಸೂರ್ಯನ ತರ ಭಾಸವಾಗುತ್ತವೆ ಎಷ್ಟು ನಿಮಿಷಗಳ ಕಾಲ 2 ನಿಮಿಷಗಳ ಕಾಲ ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾಸ್ತದ ನಂತರವೂ ಕೂಡ 2 ನಿಮಿಷಗಳ ಕಾಲ ನಾವು ಸೂರ್ಯನನ್ನ ನೋಡಬಹುದು ಸರಿನಾ ಮುಂದೆ ಮುಂದುವರೆದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಇದೆ ಬೆಳಕಿನ ಚದುರುವಿಕೆ ಅಂತ ಇದೆ ಬೆಳಕಿನ ಚದುರುವಿಕೆ ಬೆಳಕು ಚದರ್ತದೆ ಅಂತ ಹೆಂಗ್ ಚದರ್ತದ ನಿಮ್ಮ ಮನೆಯೊಳಗೆ ಒಂದು ಬೆಳಕಿನ ಸಲುವಾಗಿ ಬಾಕ್ಸ್ ಟೈಪ್ ಮಾಡ್ತೀವಿ ಬೆಳಕುಂಡಿ ಅಂತ ನಾವು ಕರಿತೀವಿ ಅಂದ್ರೆ ಕಿಡಕಿ ಮಾಡಿರ್ತೀರಿ ವೆಂಟಿಲೇಷನ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗಡೆ ಹೌದಾ ಈ ವೆಂಟಿಲೇಷನ್ ಇಂದ ಬೆಳಕಿನ ಕಿರಣಗಳು ಬರುವಾಗ ಅವು ಯಾವ ತರ ಕಾಣ್ತವೆ ಈ ತರ ಕಾಣ್ತವ ಇಲ್ಲಿ ಕಾಣ್ತದ ನೋಡಿ ಅಂದ್ರೆ ಬೆಳಕಿನ ಪಥ ನಮಗೆ ಕಾಣ್ತದ ಉಳಿದ ಸಂದರ್ಭದಲ್ಲಿ ಈಗೂ ಕೂಡ ಬೆಳಕದ ಈ ಪಥ ಕಾಣ್ತಾ ಇದೆಯಾ ಇಲ್ಲ ಇಲ್ಲಿ ಕಾಣ್ತಾ ಇದೆ ಯಾಕೆ ಇಲ್ಲಿ ಬರ್ತಕ್ಕಂತ ಬೆಳಕಿನ ಕಿರಣಗಳನ್ನು ಇಲ್ಲಿ ಇರ್ತಕ್ಕಂತ ಕಣಗಳು ಏನು ಮಾಡ್ತಾ ಇದಾವೆ ಚದರಿಸ್ತಾ ಇದಾವೆ ಚದರಿಸ್ತಾ ಇದಾವೆ ಇಲ್ಲಿ ಯಾಕೆ ಚದರಿಸ್ತಾ ಇಲ್ಲ ಇಲ್ಲಿ ಕಣಗಳು ಅವುಗಳ ವೇವ್ ಲೆಂತ್ ಗಾತ್ರ ಕಡಿಮೆ ಐತೆ ಕಣಗಳ ಗಾತ್ರ ಕಡಿಮೆ ಐತೆ ಇಲ್ಲಿ ಕಣಗಳ ಗಾತ್ರ ಹೆಚ್ಚಾಗಿದೆ ಎಲ್ಲಿ ಸ್ವಲ್ಪ ಹೆಚ್ಚಾಗಿರ್ತದ ಅಲ್ಲಿ ಜಾಸ್ತಿ ಚದುರಿಕೆ ಉಂಟಾಗ್ತದೆ ಕಡಿಮೆ ಇದ್ರೆ ಚದುರಿಕೆ ಉಂಟಾಗಂಗೆ ಇಲ್ಲ ಅರ್ಥ ಆಗ್ತದ ನೋಡಿ ದ ಪಾತ್ ಆಫ್ ಎ ಬೀಮ್ ಆಫ್ ಲೈಟ್ ಪಾಸಿಂಗ್ ಥ್ರೂ ಅ ಟ್ರೂ ಸೊಲ್ಯೂಷನ್ ಇಸ್ ನಾಟ್ ವಿಸಿಬಲ್ ನೀವು 9ನೇ ತರಗತಿ 2ನೇ ಪಾಠ ದ್ರವ್ಯಗಳು ಶುದ್ಧವೇ ಅಂತ ನೀವು ಕಲ್ತಿರಿ ಹೌದಾ ಅದರೊಳಗೆ ಏನೇನು ಬರ್ತಿತ್ತು ಹೇಳು ದ್ರವ್ಯಗಳು ಶುದ್ಧವೇ ಅದರೊಳಗಡೆ ಕಲಿಲಗಳು ಅಂತ ಬರ್ತಿತ್ತು ಮತ್ತೇನು ಬರ್ತಿತ್ತು ದ್ರಾವಣಗಳು ಅಂತ ಬರ್ತಿತ್ತು ದ್ರವ್ಯ ದ್ರಾವಕ ದ್ರಾವಣ ಅಂತ ಬರ್ತಿತ್ತು ಗೊತ್ತಾ ಆ ದ್ರಾವಣದ ಮೂಲಕ ನಾವು ಏನು ಬೆಳಕಿನ ಕಿರಣ ಹಾಯಿಸಿದಾಗ ಬೆಳಕಿನ ಪಥ ಕಾಣ್ತಾ ಇರಲಿಲ್ಲ ಅದೇ ಕಲಿಲದ ಮೂಲಕ ಹಾಯಿಸಿದಾಗ ಏನಾಗ್ತಿತ್ತು ಬೆಳಕಿನ ಕಣಗಳು ಕಾಣ್ತಾ ಇದ್ವು ಯಾಕಂದ್ರೆ ಅಲ್ಲಿ ಟಿಂಡಾಲ್ ಪರಿಣಾಮ ಉಂಟಾಗ್ತಾ ಇತ್ತು ಏನು ಟಿಂಡಾಲ್ ಪರಿಣಾಮ ಬೆಳಕಿನ ಕಿರಣಗಳನ್ನು ಚದುರಿಸುವಂತಹ ಪರಿಣಾಮವನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಮುಂದೆ ಬರ್ತದೆ ಇಲ್ಲೂ ಕೂಡ ವೆನ್ ಅ ಬೀಮ್ ಆಫ್ ಲೈಟ್ ಸ್ಟ್ರೈಕ್ಸ್ ಅ ಪಾರ್ಟಿಕಲ್ ಇನ್ ದ ಅಟ್ಮಾಸ್ಫಿಯರ್ ವಾತಾವರಣದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಕಣಗಳಿಗೆ ಬೆಳಕಿನ ಕಿರಣಗಳು ಬಡೆದಾಗ ದ ಪಾತ್ ಆಫ್ ದ ಬೀಮ್ ಬಿಕಮ್ಸ್ ವಿಸಿಬಲ್ ಆವಾಗ ಆ ಬೆಳಕಿನ ಕಣಗಳ ದಾರಿ ಪಥ ನಮಗೆ ಕಂಡು ಬರುತ್ತದೆ ದ ಲೈಟ್ ರೀಚಸ್ ಅಸ್ ಆಫ್ಟರ್ ಬೀಯಿಂಗ್ ರಿಫ್ಲೆಕ್ಟೆಡ್ ಡಿಫ್ಯೂಸ್ಲಿ ಬೈ ಪಾರ್ಟಿಕಲ್ಸ್ ಅಂತಂದರೆ ಇಲ್ಲಿ ಪಾರ್ಟಿಕಲ್ಗಳಿಂದ ಪಾರ್ಟಿಕಲ್ ಅಂದರೆ ಕಣಗಳಿಂದ ಬೆಳಕು ಚದುರಿಸಲ್ಪಡುತ್ತದೆ ಇಲ್ಲೂ ಕೂಡ ಬೆಳಕು ನಮ್ಮ ಕಣ್ಣಿಗೆ ಬಂದು ಬಡಿತದೆ ಆದರೆ ಚದುರಿದ ಬೆಳಕು ಬಡಿತದೆ ಅಂತ ನಾವು ಹೇಳ್ತಾರೆ ಅಲ್ಲಿ ಅರ್ಥ ಆಯ್ತಾ ಮುಂದೋಡಿ ಇದಕ್ಕೆ ನಾವೇನು ಕರಿತೀವಿ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಟಿಂಡಾಲ್ ಪರಿಣಾಮ ಅಂತಂದ್ರೆ ಏನು ದ ಫಿನಾಮಿನಾ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದ ಕೊಲೈಡಲ್ ಪಾರ್ಟಿಕಲ್ಸ್ ಆರ್ ವೆರಿ ಫೈನ್ ಸಸ್ಪೆನ್ಷನ್ ಆರ್ ಕಾಲ್ಡ್ ಆಸ್ ಟಿಂಡಾಲ್ ಎಫೆಕ್ಟ್ ಅಂತಂದಾಗ ಟಿಂಡಾಲ್ ಪರಿಣಾಮ ಅಂತಂದರೆ ಬೆಳಕಿನ ಕಿರಣಗಳನ್ನು ಅಥವಾ ಬೆಳಕಿನ ಕಿರಣಗಳನ್ನು ಅತಿ ಚಿಕ್ಕ ಕಣಗಳು ಚದುರಿಸುವಂತಹ ಪರಿಣಾಮವನ್ನು ಕಲಿಲದ ಕಣಗಳು ಚದುರಿಸುವಂತಹ ಪರಿಣಾಮವನ್ನು ನಾವೇನು ಕರಿತೀವಿ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಪುಸ್ತಕ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಓದಪ್ಪ ಡೆಫಿನಿಷನ್ ಕೊಟ್ಟಿಲ್ಲ 9ನೇ ತರಗತಿಯೊಳಗೆ ಬರ್ತದೆ ಡೆಫಿನಿಷನ್ ಅದು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಬೆಳಕಿನ ಕಿರಣಗಳನ್ನು ವಾತಾವರಣದಲ್ಲಿರುವ ಅತಿ ಚಿಕ್ಕ ಕಣಗಳು ಚದುರಿಸುತ್ತವೆ ಈ ವಿದ್ಯಮಾನವನ್ನು ನಾವೆಂತ ಕರಿತೀವಿ ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತೇವೆ ಸರಿನಾ ಅದನ್ನು ಹೇಳಿದೆ ನಿಮಗೆ ಕಲಿಲ ಪದಾರ್ಥಗಳು ಅಂತಂದರೆ ಕಲಿಲ ಪದಾರ್ಥಗಳ ಅರ್ಥ ಏನು ಅತಿ ಚಿಕ್ಕ ಕಣಗಳು ಕಲಿಲ ಕಣಗಳು ಅತಿ ಚಿಕ್ಕ ಕಣಗಳಿಗೆ ಸೂರ್ಯನ ಬೆಳಕು ಬಡಿದಾಗ ಚದುರಿಸಲ್ಪಡುತ್ತದೆ ಮುಂದೆ ವೆನ್ ಅ ಬೀಮ್ ಆಫ್ ಲೈಟ್ ಸನ್ಲೈಟ್ ಎಂಟರ್ಸ್ ಅ ಸ್ಮೋಕ್ ಫಿಲ್ಡ್ ರೂಮ್ ದ ಪಾರ್ಟಿಕಲ್ಸ್ ಬಿಕಮ್ಸ್ ವಿಸಿಬಲ್ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್ ಈ ಮನೆಯಲ್ಲಿ ನಾವು ಹೊಗೆ ಮಾಡಿದ್ವಿ ಹೊಗೆ ಮಾಡಿ ಕಂಪ್ಲೀಟ್ ಲೈಟ್ ಆಫ್ ಮಾಡಿ ಒಂದು ಬ್ಯಾಟ್ರಿ ಟಾರ್ಚನ್ನು ಆನ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ ಆವಾಗ ಬ್ಯಾಟ್ರಿಯಿಂದ ಬರ್ತಕ್ಕಂಥ ಬೆಳಕಿನ ಕಿರಣಗಳು ನಮ್ಗೆ ಏನು ಕಾಣ್ತವೆ
ಚದುರದಂಗೆ ಕಾಣ್ತವೆ. ಹೌದಿಲ್ಲಪ್ಪ, ಯಾಕೆ ಮನೆಯೊಳಗೆ ಏನದ ಹೊಗೆ ಅದ. ಹೊಗೆ ಹೊಗೆ ಅಂತಂದ್ರೇನು? ಕಲಿಲ ಕಣಗಳು. ಹೊಗೆ ಅಂತಂದ್ರೆ ಕಲಿಲ ಕಣಗಳು, ಮಂಜು ಕಲಿಲ ಕಣಗಳು, ಅತಿ ಚಿಕ್ಕ ಕಣಗಳು. ಹೊಗೆ ಮಂಜು ಇವೆಲ್ಲ ಕಲಿಲ ಕಣಗಳು. ಈ ಕಲಿಲ ಕಣಗಳಿಗೆ ಬೆಳಕಿನ ಕಿರಣ ಬಡದಾಗ ಏನಾಗ್ಬಿಡ್ತವೆ? ಬೆಳಕಿನ ಕಿರಣ ಚದುರಿಸಲ್ಪಡ್ತದೆ. ಇದಕ್ಕೆ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಮುಂದೆ, ದ ಕಲರ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್. ಈಗ ಏನಿದೆ, ಇದೊಂದು ಕಣ ಇದೆ. ಯಾವುದ್ರ ಕಣ? ಕಲಿಲ ಕಣ. ಕಲಿಲ ಕಣಕ್ಕೆ ಬಿಳಿಯ ಬೆಳಕು ಬಡಿತಾ ಇದೆ. ಯಾವ ಬೆಳಕು ಬಡಿತಾ ಇದೆ? ಬಿಳಿಯ ಬೆಳಕು ಬಡಿತಾ ಇದೆ. ಇದರಿಂದ ಏನಾಗ್ತದಪ್ಪ, ಈ ಬೆಳಕು ಏನಾಗ್ಬಿಡ್ತದೆ? ಚದುರಿಸಲ್ಪಡುತ್ತದೆ. ಒಂದು ಬೆಳಕಿನ ಕಿರಣ ಹತ್ತಾರು ಕಿರಣಗಳಾಗಿ ಹೊರಬಂದ್ಬಿಡ್ತವೆ, ಸರಿನಾ? ಈ ಕಿರಣಗಳ ಬಣ್ಣನೂ ಕೂಡ ಬದಲಾಗ್ಬಿಡ್ತದಂತ. ಈ ಕಿರಣಗಳ ಬಣ್ಣನೂ ಕೂಡ ಬದಲಾಗ್ತದಂತ. ಬಿಳಿಯ ಬೆಳಕು ಬಡಿತಾ ಇದೆ, ಆದರೆ ಇದು ಕಾಣ್ತಾ ಇದ್ದು ಕೆಂಪು ಬಣ್ಣ ಕಾಣ್ತಾ ಇದೆ. ಬೆಳಕು ಬಡಿತಾ ಇರೋದು ಬಿಳಿಯ ಬೆಳಕು, ಕಾಣ್ತಾ ಇರೋದು ಕೆಂಪು ಬಣ್ಣ. ಉದಾಹರಣೆಗೆ ಒಂದು ಗ್ಲಾಸ್ ಹಾಲು ತಗೊಳ್ರಿ, ಅದರೊಳಗೆ ಏನು ಹಾಕ್ಬಿಡ್ರಿ ಅಂತಂದ್ರೆ ಟಾರ್ಚ್ ಹಾಕ್ರಿ, ಆ ಕಡೆ ಸೈಡ್ ನಿಮ್ಗೆ ರೆಡ್ ಏನು ಕಾಣ್ತದೆ? ಕೆಂಪು ಬಣ್ಣದ ಒಂದಿಷ್ಟು ಏನು ಕಾಣ್ತದಪ್ಪ, ಛಾಯೆಗಳು ಕಾಣ್ತವೆ. ಕೆಂಪು ಬಣ್ಣದ ಛಾಯೆ. ಯಾವ ಛಾಯೆ ಅಂತ? ಕೆಂಪು ಬಣ್ಣದ ಛಾಯೆ. ಈ ಸೈಡ್ ಕಾಣ್ತಿರ್ಬೇಕು. ಇಲ್ಲಿ ನೀರದ, ನೀರಿನ ಮೂಲಕ ಬೆಳಕಿನ ಕಿರಣ ಹಾಯಿಸಿದಾರ. ಇಲ್ಲಿ ಯಾವ ಬಣ್ಣ ಬರ್ತಾ ಇದೆ ನೋಡು, ಆ ಬಣ್ಣ ನಿಮ್ಗೆ ಕಾಣ್ತಾ ಇದ್ರಪ್ಪ. ಹಾಂ, ಅದೇ ರೀತಿ ಇದು ಹಿಂದ್ಗಡೆ ಇರ್ಬೇಕಂತ ಅನ್ಸುತ್ತೆ. ಒಂದು ಇಲ್ಲೂ ಕೂಡ ಏನಪ್ಪ ಅಂತಂದ್ರೆ, ಇಲ್ಲಿ ಬಂದ ಬೆಳಕಿನ ಕಿರಣ ಹಾಯ್ದಾಗ ಇಲ್ಲಿ ಬೇರೆ ಬಣ್ಣಗಳು ಹಸಿರು ಹಳದಿ ಕೆಂಪು ಬಣ್ಣ ಮೂಡ್ತದೆ. ಈ ಬಣ್ಣ ಮೂಡೋದು ಯಾವುದರ ಮೇಲೆ ಡಿಪೆಂಡ್ ಅದ, ಯಾವುದರ ಮೇಲೆ ಅವಲಂಬನೆ ಆಗಿದೆ? ಉದಾಹರಣೆಯಾಗಿ ಆಕಾಶದಲ್ಲಿ ಕೂಡ ಕಣಗಳಿದಾವ, ಚಿಕ್ಕ ಚಿಕ್ಕ ಕಣಗಳಿದಾವ, ನೀರಿನ ಕಣಗಳಿದಾವ, ಹೊಗೆಯ ಕಣಗಳಿದಾವ, ಅತಿ ಚಿಕ್ಕ ಕಣಗಳಿದಾವ, ಹೌದಾ? ಈ ಕಣಗಳು ಕೂಡ ಸೂರ್ಯನ ಬೆಳಕಿನಿಂದ ಏನಾಗ್ತಾವ ರೀ, ಸೂರ್ಯನ ಬೆಳಕನ್ನು ಏನು ಮಾಡ್ತಾವ? ಚದುರಿಸ್ತಾವ. ಚದುರಿಸಿದಾಗ ಆಕಾಶದ ಬಣ್ಣ ಹೆಂಗೆ ಕಾಣ್ತದ? ನೀಲಿ ಕಾಣ್ತದೆ. ಯಾಕೆ ಕಾಣ್ತದೆ ಹೇಳು? ಬಿಳಿಯ ಬೆಳಕನ್ನು ಚದುರಿಸಿದಂತಹ ಕಣಗಳು ಯಾವ ಬಣ್ಣವನ್ನು ಚದುರಿಸೋದು ಜಾಸ್ತಿ? ನೀಲಿ ಬಣ್ಣವನ್ನು ಯಾಕೆ ಚದುರಿಸೋದು? ಅದು ಕಣದ ಗಾತ್ರದ ಮೇಲೆ ಡಿಪೆಂಡ್ ಅದ. ಗಾತ್ರ ದೊಡ್ಡದಿದ್ರೆ ಬೇರೆ ಬಣ್ಣ, ಗಾತ್ರ ಚಿಕ್ಕಿದ್ರೆ ಬೇರೆ ಬಣ್ಣ. ಅರ್ಥ ಆಯ್ತಾ? ಗಾತ್ರ ಚಿಕ್ಕಿದ್ರೆ ಅದು ಏನೋ ನೀಲಿ ಬಣ್ಣ ಅಂತ ತಿಳ್ಕೊಳ್ರಿ. ಅದಕ್ಕೆ ಆಕಾಶ ಭಾಳ ಹೊತ್ತು ನೀಲಿ ಬಣ್ಣ ಕಾಣ್ತದೆ. ಕೆಂಪು ಬಣ್ಣ ಅಂತಂದ್ರೆ ಅಲ್ಲಿ ಕಣಗಳೇನದು ರೀ, ಬೇರೆ ಬೇರೆ ಆಗಿದಾವೆ. ಅರ್ಥ ಆಗ್ತದ? ಇಲ್ಲಿ ಕೊಟ್ಟಿದ್ರೆ ನೋಡ್ರಿ, ದ ಕಲರ್ ಆಫ್ ಸ್ಕ್ಯಾಟರ್ಡ್ ಲೈಟ್ ಅಂದರೆ ಚದುರಿದಂತಹ ಬೆಳಕಿನ ಬಣ್ಣವು ಯಾವುದರ ಮೇಲೆ ಅವಲಂಬಿತವಾಗಿದೆ? ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ. ವೆರಿ ಫೈನ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಮೇನ್ಲಿ ಬ್ಲೂ ಲೈಟ್. ಅತಿ ಚಿಕ್ಕ ಕಣಗಳು ಆಕಾಶದಲ್ಲಿರ್ತಕ್ಕಂಥ ಅತಿ ಚಿಕ್ಕ ಕಣಗಳು ಏನು ಮಾಡ್ತವೆ? ನೀಲಿ ಬಣ್ಣವನ್ನು ಅತಿ ಹೆಚ್ಚಾಗಿ ಚದುರಿಸ್ತವಂತ್ರಿ. ಚಿಕ್ಕ ಕಣಗಳು ನೀಲಿ ಬಣ್ಣವನ್ನು ಹೆಚ್ಚಾಗಿ ಚದುರಿಸುತ್ತವೆ. ಲಾರ್ಜ್ ಸೈಜ್ಡ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಲೈಟ್ ಆಫ್ ಲಾಂಗರ್ ವೇವ್ ಲೆಂತ್. ಅತಿ ಉದ್ದದ ತರಂಗ ದೂರವನ್ನು ಹೊಂದಿರತಕ್ಕಂತಹ ಬಣ್ಣವನ್ನು ದಪ್ಪ ಗಾತ್ರದ ಕಣಗಳು ಏನು ಮಾಡ್ತಾವೆ ರೀ, ವಿಸರ್ಜಿಸುತ್ತವೆ ಅಥವಾ ಚದುರಿಸುತ್ತವೆ. ಇಫ್ ದ ಸೈಜ್ ಆಫ್ ಪಾರ್ಟಿಕಲ್ ಈಸ್ ಲಾರ್ಜರ್ ದ ಸ್ಕ್ಯಾಟರ್ ಲೈಟ್ ಅಪಿಯರ್ ಟು ಬಿ ವೈಟ್. ಅಂದರೆ ಈ ಒಂದು ಕಣಗಳ ಗಾತ್ರ ಹೆಚ್ಚಾದಂತೆ ಚದುರಿಕೆಯ ಬಣ್ಣ ಬಿಳಿಯಾಗುತ್ತದೆ. ಗಾತ್ರ ಹೆಚ್ಚಾದಂತೆ ಬಣ್ಣ ಏನಂತ? ಬಿಳಿ ಆಗ್ತಂತ. ಗಾತ್ರ ಭಾಳ ಕಮ್ಮಿ ಇದ್ರೆ ನೀಲಿ ಬಣ್ಣ, ಸ್ವಲ್ಪ 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 ಜಾಸ್ತಿ ಹಾಕೊಂತಂದ್ರೆ ಬಣ್ಣ ಬೇರೆ 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 ಬಣ್ಣ ಏನಾಗ್ತದೆ? ಬೇರೆ 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 ಆಗ್ತದೆ. ಯಾವ್ಯಾವ ಬೇರೆ 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 ಇಲ್ಲ ನೋಡಿ, ಬೇರೆ ಬೇರೆ ಬೇರೆ. ಅರ್ಥ ಆಗ್ತದೆ? ಇಲ್ಲಿ ಕಣಗಳು ಜಾಸ್ತಿ ಅದಾವೆ. ಯಾವ ಕಣಗಳು? ಆಕಾಶದಲ್ಲಿರ್ತಕ್ಕಂತಹ ಕಣಗಳು. ಅವು ನೀರಿನ ಕಣ ಇರ್ಬೋದು, ಧೂಳಿನ ಕಣ ಇರ್ಬೋದು, ಆ ಕಣಗಳು ಜಾಸ್ತಿ ಇದಾವೆ. ಇಲ್ಲಿ ದಪ್ಪ ದಪ್ಪ ಇದಾವೆ, ಅದಕ್ಕೆ ಇಲ್ಲಿ ಬಡ್ದಂತಹ ಬೆಳಕು ಏನಾಗ್ತಾ ಇದೆ? ಚದುರ್ತಾ ಇದೆ. ಅದಕ್ಕೆ ಇದು ಹೆಂಗೆ ಕಾಣ್ತಾ ಇದೆ ನಿನ್ಗ? ಬೆಳ್ಳಗೆ ಕಾಣ್ತಾ ಇದೆ. ನಿಮ್ಗೆ ಹೇಳಿದಿನ, ಇಲ್ಲಿ ಕಣಗಳ ಗಾತ್ರ ಅಧಿಕ, ಬಣ್ಣ ಬಿಳಿ. ಇಲ್ಲಿ ಕಣಗಳ ಗಾತ್ರ ಕಡಿಮೆ, ಬಣ್ಣ ನೀಲಿ ಬಣ್ಣ. ಅರ್ಥ ಆಗ್ತದೆ? ಹಾಗಾಗಿ ಆಕಾಶ ಏನಾಗ್ತದೆ ರೀ, ನೀಲಿ ಬಣ್ಣವಾಗಿ ಕಾಣುತ್ತದೆ. ಆಕಾಶ ನೀಲಿ ಬಣ್ಣವಾಗಿ ಕಾಣುತ್ತದೆ ಏಕೆ? ಆಕಾಶದಲ್ಲಿರ್ತಕ್ಕಂತಹ ಬೆಳಕಿನ ಆಕಾಶದಲ್ಲಿರ್ತಕ್ಕಂತಹ ಕಣಗಳು, ಅತಿ ಚಿಕ್ಕ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ. ಕಣಗಳ ಗಾತ್ರ ಚಿಕ್ಕದಾದಂತೆ ಚದುರಿಕೆಯ ಬಣ್ಣ ನೀಲಿಯಾಗಿರುತ್ತದೆ. ಹಾಗಾಗಿ ಆಕಾಶದ ಬಣ್ಣವು ನೀಲಿಯಾಗಿದೆ ಅಂತ ನಾವು ಹೇಳ್ತೀವಿ. ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ ಅಂಡ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಜನರಲಿ ಸ್ಮಾಲರ್ ದ್ಯಾನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ಸೊ ದ ಲೈಟ್ ಆಫ್ ಶಾರ್ಟರ್ ವೇವ್ ಲೆಂತ್ ಈಸ್ ಮೋರ್ ಸ್ಕ್ಯಾಟರ್ಡ್ ದ ಲೈಟ್ ಆಫ್ ಲಾಂಗರ್ ವೇವ್ ಲೆಂತ್ ರೆಡ್. ಅಂದರೆ ಅತಿ ಹೆಚ್ಚು ತರಂಗ ದೂರ, ಅತಿ ಹೆಚ್ಚು ತರಂಗ ದೂರ ಯಾವುದಕ್ಕಿದೆ? ಕೆಂಪು ಬಣ್ಣಕ್ಕಿದೆ. ಅತಿ ಕಡಿಮೆ ತರಂಗ ದೂರ, ಅತಿ ಕಡಿಮೆ ತರಂಗ ದೂರ
ನೀಲಿ ಬಣ್ಣಕ್ಕಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹಾಂ ಶಾರ್ಟರ್ ವೇವ್ ಲೆಂತ್ ಬ್ಲೂ ಅತಿ ಕಡಿಮೆ ತರಂಗ ದೂರ ಇರೋದು ನೀಲಿ ಬಣ್ಣಕ್ಕೆ ಅತಿ ಕಡಿಮೆ ತರಂಗ ದೂರ ಅತಿ ಹೆಚ್ಚು ಕಡಿಮೆ ತರಂಗ ದೂರ ರೆಡ್ ಕೆಂಪು ಬಣ್ಣಕ್ಕೆ ಸರ್ ಇನ್ನು ಇಲ್ಲಿ ಎರಡು ಅದಾವಲ್ಲ ರೀ ಇಂಡಿಗೋ ವಾಲೆಟ್ ಇವೆರಡು ನಮ್ಮ ಕಣ್ಣಿಗೆ ಜಾಸ್ತಿ ಜಲ್ದಿ ಕಾಣಂಗಿಲ್ಲ ನಮ್ಮ ಕಣ್ಣು ಈ ಒಂದು ಯಾವುದು ನೇರಳೆ ಮತ್ತು ಬೂದು ಬಣ್ಣವನ್ನ ನಮ್ಮ ಕಣ್ಣು ಏನು ಮಾಡಂಗಿಲ್ಲ ರೀ ಗ್ರಾಸ್ಪ್ ಮಾಡಂಗಿಲ್ಲ ಹಿಡ್ಕೊಳ್ಳಂಗಿಲ್ಲ ಬೂದು ಮತ್ತು ನೇರಳೆ ಬಣ್ಣಗಳನ್ನು ನಿರ್ದಿಷ್ಟವಾಗಿ ಕಂಡುಹಿಡಿಯಂಗಿಲ್ಲ ನಮ್ಮ ಕಣ್ಣು ಕಂಡುಹಿಡಿದ ಯಾವುದು ನೀಲಿ ಬಣ್ಣವನ್ನೇ ಜಾಸ್ತಿ ಕಂಡುಹಿಡಿತದೆ ಹಾಗಾಗಿ ನೀಲಿ ಆಗಿನೇ ಕಾಣ್ತದೆ ಆಕಾಶ ಅದಕ್ಕಿಂತ ಹೆಚ್ಚಾಗಿ ಯಾವ ಯಾವ ಇದಾಗಿತ್ತು ಚದುರಿಕೆ ಆಗಿರ್ತೋ ಇವೆರಡು ಚದುರಿಕೆ ಆಗಿರ್ತೋ ಅತಿ ಹೆಚ್ಚಾಗಿ ಒಂದು ನೇರಳೆ ಯಾವುದು ವಯಲೆಟ್ ಅಂದ್ರೆ ಏನು ವಯಲೆಟ್ ಅಂದ್ರೆ ನೇರಳೆ ಇಲ್ಲ ಹಾಂ ಮತ್ತು ಇಂಡಿಗೋ ಅಂತಂದ್ರೆ ಬೂದು ಬಣ್ಣ ಇವೆರಡೂ ಜಾಸ್ತಿ ಏನಾಗಿತ್ತೋ ಚದುರ್ತೇವ ಆದ್ರೆ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಯಾಕೆ ನಮ್ಮ ಕಣ್ಣು ಅದನ್ನು ಹಿಡಿದಿಟ್ಟುಕೊಳ್ಳಂಗಿಲ್ಲ ಹಾಗಾಗಿ ದ ರೆಡ್ ಲೈಟ್ ಹ್ಯಾಸ್ ಅ ವೇವ್ ಲೆಂತ್ ಅಬೌಟ್ 1.5 ಟೈಮ್ಸ್ ಗ್ರೇಟರ್ ದ್ಯಾನ್ ದ ಬ್ಲೂ ಲೈಟ್ ಅಂತಂದ್ರೆ ನೀಲಿ ಬಣ್ಣ ನೀಲಿ ಬಣ್ಣದ ಬೆಳಕು ನೀಲಿ ಬಣ್ಣದ ಬೆಳಕಿನ ವೇವ್ ಲೆಂತ್ ವೇವ್ ಲೆಂತ್ ಅಂತಂದ್ರೆ ತರಂಗ ದೂರ 1.8 ಪಟ್ಟು ಕಡಿಮೆ ಅದಂತ ಯಾವುದಕ್ಕಿಂತ ಕೆಂಪು ಬಣ್ಣ ತರಂಗ ದೂರಕ್ಕಿಂತ ಕಡಿಮೆ ಅದಂತ ಹಾಗಾಗಿ ಕೆಂಪು ಬಣ್ಣ ಏನಾಗ್ತದೆ ರೀ ಕಡಿಮೆ ಸ್ಕ್ಯಾಟರ್ ಆಗ್ತದೆ ನೀಲಿ ಬಣ್ಣ ಅಧಿಕ ದಸ್ ವೆನ್ ಸನ್ಲೈಟ್ ಪಾಸಸ್ ಥ್ರೂ ದ ಅಟ್ಮಾಸ್ಫಿಯರ್ ದ ಫೈನ್ ಪಾರ್ಟಿಕಲ್ಸ್ ಇನ್ ಏರ್ ಸ್ಕ್ಯಾಟರ್ ದ ಬ್ಲೂ ಕಲರ್ ಮೋರ್ ಸ್ಟ್ರಾಂಗ್ಲಿ ದ್ಯಾನ್ ದಿ ರೆಡ್ ದ ಸ್ಕ್ಯಾಟರ್ಡ್ ಬ್ಲೂ ಲೈಟ್ ಎಂಟರ್ಸ್ ದ ಐ ಯಾವಾಗ ಚದುರಿಕೆಯ ಬಣ್ಣ ನೀಲಿಯಾಗಿರ್ತದೆ ಆಕಾಶದ ಬಣ್ಣ ನೀಲಿ ಯಾಕಾಗಿರ್ತದೆ ಚದುರುವಿಕೆ ನೀಲಿ ಜಾಸ್ತಿ ಆಗ್ತದೆ ಯಾಕಂತಂದರೆ ಅದರದ್ದು ವೇವ್ ಲೆಂತ್ ಕಡಿಮೆ ಹಾಗಾಗಿ ಮುಂದೆ ಬರೋದು ವೈ ಈಸ್ ದ ಕಲರ್ ಆಫ್ ಸ್ಕೈ ಕ್ಲಿಯರ್ ಸ್ಕೈ ಈಸ್ ಬ್ಲೂ ಅಂತ ಅಂತಂದರೆ ನೀಲಾಕಾಶದ ಆಕಾಶ ಸ್ವಚ್ಛಂದ ಆಕಾಶ ಸ್ವಚ್ಛಂದ ಆಕಾಶದ ಬಣ್ಣ ನೀಲಿ ಆಗಿರುತ್ತದೆ ಏಕೆ ಏಕೆ ಆಲ್ರೆಡಿ ಹೇಳಿದ್ದೀನಿ ಆದರೂ ಇಲ್ಲ ನೋಡ್ರಿ ಇಫ್ ದ ಅರ್ತ್ ಹ್ಯಾಡ್ ನೋ ಅಟ್ಮಾಸ್ಫಿಯರ್ ದೇರ್ ವುಡ್ ಬಿ ನೋ ಎನಿ ಸ್ಕ್ಯಾಟ್ರಿಂಗ್ ದೆನ್ ದ ಸ್ಕೈ ವುಡ್ ಹ್ಯಾವ್ ಲುಕ್ ಲೈಕ್ ಡಾರ್ಕ್ ಇಲ್ಲಿ ಭೂಮಿಯ ವಾತಾವರಣದಲ್ಲಿ ಕಣಗಳಿದ್ದಾವೆ ಭೂಮಿಗೆ ವಾತಾವರಣನೇ ಇರಲಿಲ್ಲ ಅಂತಂದರೆ ಆಕಾಶದ ಬಣ್ಣ ಏನಾಗ್ತಿತ್ತು ಕಪ್ಪು ಬಣ್ಣದ್ದಾಗಿರ್ತಿತ್ತು ಯಾಕಂತಂದರೆ ಚದುರಿಕೆ ಮಾಡಲು ಏನಿರ್ತಾ ಇರಲಿಲ್ಲ ಕಣಗಳೇ ಇರ್ತಾ ಇರಲಿಲ್ಲ ಚದುರಿಕೆ ಮಾಡಲು ಕಣಗಳೇ ಇರ್ತಾ ಇರಲಿಲ್ಲ ಅಂತಂದರೆ ಆಕಾಶದ ಬಣ್ಣನೇ ಕಾಣ್ತಾ ಇರಲಿಲ್ಲ ಆಕಾಶದ ಬಣ್ಣ ಏನಾಗ್ತಿತ್ತು ಕಪ್ಪು ಆಗ್ತಾ ಇತ್ತು ದ ಸ್ಕೈ ಅಪಿಯರ್ಸ್ ಡಾರ್ಕ್ ಟು ಪ್ಯಾಸೆಂಜರ್ಸ್ ಫ್ಲೈಯಿಂಗ್ ಆಟ್ ವೆರಿ ಹೈ ಆಲ್ಟಿಟ್ಯೂಡ್ ಆಸ್ ದೇರ್ ಈಸ್ ನೋ ಪ್ರಾಮಿನೆಂಟ್ ಸ್ಕ್ಯಾಟರಿಂಗ್ ರೆಡ್ ಈಸ್ ಲೀಸ್ಟ್ ಸ್ಕ್ಯಾಟರ್ಡ್ ಬೈ ಫಾಗ್ ಆರ್ ಸ್ಮಾಕ್ ಸ್ಮೋಕ್ ಇಟ್ ಕ್ಯಾನ್ ಬಿ ಸೀನ್ ಇನ್ ದ ಸೇಮ್ ಕಲರ್ ಆಟ್ ಅ ಡಿಸ್ಟೆನ್ಸ್ ದೇರ್ಫೋರ್ ರೆಡ್ ಕಲರ್ ಈಸ್ ಯೂಸ್ಡ್ ಇನ್ ಡೇಂಜರ್ ಸಿಗ್ನಲ್ ಆರ್ ಲೈಟ್ ಸಿಗ್ನಲ್ಸ್ಗಳಿಗೆ ಇಲ್ಲಿ ರೆಡ್ ಕಲರನ್ನು ಯೂಸ್ ಮಾಡ್ತಾರಂತ ಯಾಕಂತಂದ್ರೆ ಇದು ಕೆಂಪು ಬಣ್ಣವು ಅತಿ ದೂರದವರೆಗೂ ಸಾಗಿದ್ರೂ ಕೂಡ ಏನಾಗಂಗಿಲ್ಲ ಚದುರಿಕೆಗೆ ಒಳಪಡುವುದಿಲ್ಲ ದೂರಿಂದನೂ ಕೂಡ ಕೆಂಪು ಬಣ್ಣವನ್ನು ನಾವು ನೋಡ್ಬೋದು ಅಲ್ಲಿ ಹೊಗೆ ಇರಲಿ ಮಂಜಿರಲಿ ಕೆಂಪು ಬಣ್ಣವನ್ನು ನಾವು ದೂರಿಂದನೂ ಕೂಡ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ರೆಡ್ ಈಸ್ ಲೀಸ್ಟ್ ಸ್ಕ್ಯಾಟರ್ಡ್ ಅಂತ ಅತಿ ಕಡಿಮೆ ಚದುರುವಿಕೆಗೆ ಒಳಪಡುವ ಬಣ್ಣ ಯಾವುದು ರೀ ಬೆಳಕಿನ ಬಣ್ಣ ಯಾವುದು ಕೆಂಪು ಹಾಗಾಗಿನೇ ಏನು ಮಾಡ್ತಾರೆ ಟ್ರಾಫಿಕ್ ಸಿಗ್ನಲ್ ಒಳಗಡೆ ರೆಡ್ ಕಲರನ್ನು ಯೂಸ್ ಮಾಡ್ತಾರೆ ತಿಳಿತದ ಟ್ರಾಫಿಕ್ ಸಿಗ್ನಲ್ ಒಳಗೆ ರೆಡ್ ಕಲರ್ ಯಾಕೆ ಯೂಸ್ ಮಾಡ್ತಾರೆ ರೆಡ್ ಕಲರ್ ಬಣ್ಣ ಯಾಕೆ ಇದು ರೆಡ್ ಕೆಂಪು ಬಣ್ಣದ ದೀಪಗಳನ್ನು ಯಾಕೆ ಯೂಸ್ ಮಾಡ್ತಾರಂತ ಪ್ರಶ್ನೆ ಕೇಳಿದ ಉತ್ತರ ಏನು ಮಾಡ್ತೀರಿ ಕೆಂಪು ಬಣ್ಣದ ದೀಪಗಳ ಬಣ್ಣವು ಅಥವಾ ಬೆಳಕು ಕಡಿಮೆ ಚದುರುವಿಕೆಗೆ ಒಳಪಡುತ್ತದೆ ಹಾಗಾಗಿ ದೂರಿಂದಲೂ ಕೂಡ ಆ ಬಣ್ಣ ನಮಗೆ ಕಾಣುತ್ತದೆ ಹಾಗಾಗಿ ಕೆಂಪು ಬಣ್ಣವನ್ನು ಉಪಯೋಗ ಮಾಡ್ತಾರೆ ಸರಿನಾ ಮುಂದೆ ನೋಡ್ರಿ ಕಲರ್ ಆಫ್ ಸನ್ ಆಟ್ ಸನ್ರೈಸ್ ಸನ್ಸೆಟ್ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಂದರ್ಭದಲ್ಲಿ ಸೂರ್ಯನ ಬಣ್ಣ ಯಾವ ಥರ ಇರ್ತದೆ ದ ಬ್ಲೂ ಕಲರ್ ಆಫ್ ಸ್ಕೈ ಆ್ಯಂಡ್ ದ ರೆಡ್ಡಿಶ್ ಅಪಿಯರೆನ್ಸ್ ಆಫ್ ದ ಸನ್ ಆಟ್ ದ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಕ್ಯಾನ್ ಬಿ ಅಂಡರ್ಸ್ಟೂಡ್ ಬೈ ಅ ಡೆಮಾನ್ಸ್ಟ್ರೇಷನ್ ಯೂಸಿಂಗ್ ದ ಸೆಟಪ್ ಗಿವನ್ ಬಿಲೋ ಕೆಳಗಿನ ಒಂದು ಚಿತ್ರಣದಿಂದ ಚಟುವಟಿಕೆಯಿಂದ ನಾವೇನು ಮಾಡ್ಬೋದು ಬೆಳಕು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಕೆಂಪು ಯಾಕೆ ಕಾಣ್ತದೆ ಸೂರ್ಯ ಅಂತ ನಾವೇನು ಮಾಡ್ಬೋದು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂತ ಏನೇನು ತೊಗೋಬೇಕು ಅದಕ್ಕೆ ಒಂದು ಬಣ್ಣ ಕೊಟ್ಟು ಇದು ಒಂದು ಬೆಳಕು ಕೊಟ್ಟಿದ್ದಾರೆ ಅಂದರೆ ಟಾರ್ಚ್ ಕೊಟ್ಟಿದ್ದಾರೆ ಎಸ್ ಅಂತೆಗೆ ಟಾರ್ಚ್ ಏನು ಮಾಡ್ಬೇಕು ನಾವು ಇಲ್ಲಿ L1 ಅಂತ ಕೊಟ್ಟಿದ್ದಾರೆ ಏನದು L1 ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹಿಯರ್ ವೈಟ್ ಲೈಟ್ ಫ್ರಮ್ ಅ ಸ್ಟ್ರಾಂಗ್ ಸೋರ್ಸ್ ಎಸ್ ಪಾಸಸ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ವೈಟ್ ಲೈಟ್ ಬಿಳಿಯ ಬೆಳಕು ಅದರಿಂದ ಕಾನ್ವರ್ಜಿಂಗ್ ಲೆನ್ಸ್ ಅಂತಂದು ಕಾನ್ವರ್ಜಿಂಗ್ ಲೆನ್ಸ್ ಅಂತಂದ್ರೆ ಅರ್ಥ ಏನು ನಿಮ್ಮ ಪೀನ ಮಸೂರ ಯಾವ ಮಸೂರ ಇದು
ಪೀನ ಮಸೂರ ಅರ್ಥ ಇತ್ರ ಪೀನ ಮಸೂರ ಅನ್ನು ಇಟ್ಟಿದ್ದಾರೆ ಅದಾದ್ರೂ ಕ ಫಾರ್ಮೇಷನ್ ಆಫ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅವಾಗ ಏನಾಗ್ತದೆ ರೀ ಬೆಳಕಿನ ಕಣಗಳು ಏನಾಗ್ತವರಿ ಬೆಳಕಿನ ಕಿರಣಗಳು ಸಮಾಂತರವಾಗಿ ಬರ್ತವೆ ಸಮಾಂತರ ಬೆಳಕಿನ ಕಿರಣಗಳು ಏನು ಮಾಡಿದ್ರು ಅವರು ಒಂದು ಇಲ್ಲಿ ಸ್ಲೈಡ್ ಇಟ್ಟಿದ್ದಾರೆ ನೋಡಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಟ್ಯಾಂಕ್ ಅಂತ ಅದು ಆದ ಬಳಿಕ ಕಂಟೇನಿಂಗ್ 2L ಆಫ್ 2 ಲೀಟರ್ ಆಫ್ ಕ್ಲಿಯರ್ ವಾಟರ್ ಇದರೊಳಗೆ ಏನದ್ರಿ 2 ಲೀಟರ್ ಕ್ಲಿಯರ್ ವಾಟರ್ ಅಂತ 2 ಲೀಟರ್ ನೀರು ಅಂತ ಇಲ್ಲಿಂದ ಬೆಳಕಿನ ಕಿರಣಗಳು ಹಾರಿದ್ದು ಹೋಗಿದವ ನೆಕ್ಸ್ಟ್ ಸರ್ಕ್ಯುಲರ್ ಹೋಲ್ ಇಲ್ಲೊಂದು ಸರ್ಕ್ಯುಲರ್ ಹೋಲ್ ಮಾಡಿದ್ರೆ ಯಾಕಂದ್ರೆ ಒಂದೇ ಬೆಳಕಿನ ಕಿರಣ ಅಥವಾ 2 ಬೆಳಕಿನ ಕಿರಣಗಳು 3 ಬೆಳಕಿನ ಕಿರಣಗಳು ಅಷ್ಟೇ ಹೋಗಬೇಕು ಅಷ್ಟೇ ಏನು ಮಾಡಿದ್ರೆ ಇಲ್ಲೊಂದು ಹೋಲ್ ಮಾಡಿದ್ರೆ ಆಮೇಲೆ ಕನ್ವರ್ಜಿಂಗ್ ಲೆನ್ಸ್ ಇಲ್ಲೇನು ಯಾವುದು ಉಪಯೋಗ ಮಾಡಿದ್ರಿ ಲೆನ್ಸ್ ಲೆನ್ಸ್ ಅಂತಂದ್ರೆ ಏನು ಮಸೂರ ಪೀನ ಮಸೂರ ಏನು ಮಾಡಿರ್ತತೆ ಆ ಒಂದು ಸಮಾಂತರ ರೇಖೆಗಳನ್ನು ಒಂದು ಕಡೆ ಏನು ಮಾಡ್ತಾರೆ ಕೂಡಿಸುತ್ತದೆ ಕನ್ವರ್ಜಿಂಗ್ ಲೆನ್ಸ್ ಹೇಳ್ತು ಶಾರ್ಪ್ ಇಮೇಜ್ ಆಫ್ ದ ಸರ್ಕ್ಯುಲರ್ ಹೋಲ್ ಫಾರ್ಮ್ಸ್ ಆನ್ ಅ ಸ್ಕ್ರೀನ್ ಇಲ್ಲೂ ಕೂಡ ಏನಾಗ್ತದೆ ಒಂದು ಬಣ್ಣ ಬಿಡುಗಡೆ ಆಗ್ತದೆ ಇಲ್ಲಿ ಯಾವ ಬಣ್ಣದಿಂದ ಬಂದಿರ್ತಲ್ಲ ಅದೇ ಬಣ್ಣದ ಬೆಳಕು ಕೂಡ ಇಲ್ಲಿ ಕಾಣ್ತದೆ ಇಲ್ಲಿ ಬಿಳಿ ಬಣ್ಣ ಇದ್ದರೆ ಇಲ್ಲಿ ಕೂಡ ಬಿಳಿ ಬಣ್ಣ ಕಾಣ್ತದೆ ಈಗ ಮುಂದೆ ನಾವು ಮಾತ್ರ ನೋಡ್ರಿ ನೌ ಡಿಸಾಲ್ವ್ 200 ಗ್ರಾಂ ಆಫ್ ಸೋಡಿಯಂ ಥಯೋಸಲ್ಫೇಟ್ ಹೈಪೋಸಲ್ಫೇಟ್ ಅಂತ ಹೇಳ್ತೀವಿ ಥಯೋಸಲ್ಫೇಟ್ ಇನ್ ವಾಟರ್ ಇದರೊಳಗೆ ಏನು ಹಾಕಬೇಕಂತ್ರಿ ಸೋಡಿಯಂ ಥಯೋಸಲ್ಫೇಟ್ ಇನ್ ದ ಟ್ಯಾಂಕ್ ಆ್ಯಡ್ 1 to 2 ml ಆಫ್ ಕಾನ್ಸಂಟ್ರೇಟೆಡ್ H2SO4 ಕಾನ್ಸಂಟ್ರೇಟೆಡ್ ಅಂತಂದ್ರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಬೇಕಂತ ಇದರೊಳಗಡೆ ಹಾಕಿದಾಗ ಏನಾಗ್ತದೆ ಇಟ್ಟು ದ ವಾಟರ್ ಫೈನ್ ಮೈಕ್ರೋಸ್ಕೋಪಿಕ್ ಸಲ್ಫರ್ ಪಾರ್ಟಿಕಲ್ಸ್ ಪ್ರೆಸಿಪಿಟೇಟ್ ಇನ್ 2 to 3 ಮಿನಿಟ್ ಅವಾಗೇನಾಗ್ತಂತ ಇಲ್ಲಿ ಗುಳ್ಳೆಗಳು ಉಂಟಾಗ್ತವಂತ್ರಿ ಯಾವ ಗುಳ್ಳೆಗಳು ಸಲ್ಫರ್ ಸಲ್ಫರ್ ಕಣಗಳಿಂದ ಗುಳ್ಳೆಗಳು ಉಂಟಾಗ್ತವಂತ್ರಿ ಆ ಗುಳ್ಳೆಗಳು ನಿಮ್ಗೆ ಕಾಣ್ತವ ಆಸ್ ಅ ರಿಸಲ್ಟ್ ಬ್ಲೂ ಲೈಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಫ್ರಮ್ ದ 3 sides ಆಫ್ ದ ಗ್ಲಾಸ್ ಟ್ಯಾಂಕ್ ದಿಸ್ ಈಸ್ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಶಾರ್ಟ್ ವೇವ್ ಲೆನ್ಸ್ ಬೈ ಕೊಲೈಡಲ್ ಸಲ್ಫರ್ ಪಾರ್ಟಿಕಲ್ಸ್ ಇದರೊಳಗಡೆ ಏನು ಹಾಕಿದ್ರಿ ಒಂದು ಸೋಡಿಯಂ ಥಯೋಸಲ್ಫೇಟ್ ಹಾಕಿದ್ರಿ ಇನ್ನೊಂದು ಏನು ಹಾಕಿದ್ರಿ H2SO4 ಹಾಕಿದ್ರಿ ಅವು ಗುಳ್ಳೆಗಳು ಉಂಟಾದವು ಗುಳ್ಳೆಯ ಮೂಲಕ ಬೆಳಕಿನ ಕಿರಣಗಳು ಹೋದಾಗ ಆ ಸೈಡ್ ಯಾವ ಬಣ್ಣ ಕಾಣ್ತದೆ ಅಂತ ಈ ಸಲ ಮೊದಲು ಬಿಳಿ ಬಣ್ಣ ಇದ್ದರೆ ಈಗೇನು ಕಾಣ್ತದಂತ ನೀಲಿ ಬಣ್ಣ ಕಾಣ್ತದೆ ಯಾಕಂದ್ರೆ ನೀಲಿ ಬಣ್ಣ ಹೆಚ್ಚು ಚದುರಿಕೆ ಒಳಪಡ್ತದೆ ಮುಂದೇನಾಗ್ತದೆ ನೋಡ್ರಿ ಅದರ್ ದ ಕಲರ್ ಆಫ್ ದ ಟ್ರಾನ್ಸ್ಮಿಟೆಡ್ ಲೈಟ್ ಫ್ರಾಮ್ ದ 4th side ಆಫ್ ದ ಗ್ಲಾಸ್ ಟ್ಯಾಂಕ್ ಫೇಸಿಂಗ್ ದ ಸರ್ಕ್ಯುಲರ್ ಹೋಲ್ ಇಟ್ ಈಸ್ ಅಬ್ಸರ್ವ್ ಅಟ್ ಫಸ್ಟ್ ದ ಆರೆಂಜ್ ರೆಡ್ ಕಲರ್ ಆ್ಯಂಡ್ ದೆನ್ ಬ್ರೈಟ್ ಕ್ರಿಮ್ಸನ್ ರೆಡ್ ಕಲರ್ ಆನ್ ದ ಸ್ಕ್ರೀನ್ ಇಲ್ಲಿ ಯಾವ ಬಣ್ಣ ಬಿಡುಗಡೆ ಆಗ್ತಂತ್ರಿ ಕೆಂಪು ಬಣ್ಣ ಕೇಸರಿ ಬಣ್ಣ ನೇರಳೆ ಬಣ್ಣ ಕೇಸರಿ ಬಣ್ಣ ಕಾಣ್ತದಂತೆ ಇದರಿಂದ ಅರ್ಥ ಏನಂತಂದ್ರೆ ಅಧಿಕ ವೇವ್ ಲೆಂತ್ ಅಂತಂದ್ರೇನ್ರಿ ಏನಂತಂದ್ರೆ ಏನು ತರಂಗ ದೂರವನ್ನು ಹೊಂದಿರತಕ್ಕಂತಹ ಕೆಂಪು ಬಣ್ಣವು ಬೆಳಿಗ್ಗೆ ಮತ್ತು ಸಾಯಂಕಾಲ ಅತಿ ಹೆಚ್ಚಾಗಿ ಸ್ಕ್ಯಾಟರ್ ಆಗ್ತದೆ ಅತಿ ಹೆಚ್ಚಾಗಿ ಚದುರುವಿಕೆಗೆ ಒಳಪಡ್ತದೆ ಹಾಂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಸೂರ್ಯನಿಂದ ಬರುವ ಬೆಳಕಿನ ಕಿರಣಗಳು ಹೆಚ್ಚು ತರಂಗ ದೂರವಿರುವ ಕಿರಣಗಳನ್ನು ಏನು ಮಾಡ್ತದೆ ಚದುರಿಸಲ್ಪಡಿಸುತ್ತದೆ ಅಥವಾ ಆಕಾಶದಲ್ಲಿರ್ತಕ್ಕಂಥ ಕಣಗಳು ಹೆಚ್ಚು ತರಂಗ ದೂರದಲ್ಲಿರ್ತಕ್ಕಂಥ ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಯಾವ ಥರ ಕಾಣ್ತದಪ್ಪ ಬಣ್ಣ ಕೆಂಪು ಬಣ್ಣದ್ದಾಗಿ ಕಾಣ್ತದೆ ಮಧ್ಯಾಹ್ನ ನೀಲಿ ಬಣ್ಣ ಯಾಕೆ ನೀಲಿ ಬಣ್ಣ ಅತಿ ಕಡಿಮೆ ತರಂಗ ದೂರವನ್ನು ಹೊಂದಿದೆ ಇದು ಮಧ್ಯಾಹ್ನದ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಸ್ಕ್ಯಾಟರ್ ಆಗ್ತದೆ ಅರ್ಥ ಆಯ್ತಾ ಸಾಯಂಕಾಲ ಬೆಳಿಗ್ಗೆ ಸಮಯದೊಳಗೆ ಏನಾಗ್ತಂದ್ರೆ ಸೂರ್ಯ ದಿಗಂತದ ಸಮೀಪದಲ್ಲಿರ್ತಾನೆ ದಿಗಂತದ ಸಮೀಪದಲ್ಲಿದ್ದಾಗ ಅತಿ ಹೆಚ್ಚು ಬಾರಿ ಸೂರ್ಯನ ಕಿರಣಗಳು ಏನಾಗ್ತಾವ್ರಿ ವಕ್ರೀಭವನಕ್ಕೆ ಒಳಪಡ್ತವೆ ಹಾಂ ಹಾಗಾಗಿ ಅಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಕೆಂಪಾಗಿ ಕಾಣುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋ ನೋಡಿದಾಗ ಎಲ್ಲರೂ ಕೂಡ ಧನ್ಯವಾದಗಳು ಅರ್ಥ ಆಗ್ತದೆ ನಿಮಗೆ ಸೂರ್ಯೋದಯ ಸೂರ್ಯಾಸ್ತ ಸಂದರ್ಭದಲ್ಲಿ ಯಾಕೆ ಹಿಂಗಾಗ್ತದೆ ಅಂತ